ನಮ್ಮ ಜೊತೆ ಅತ್ಯಂತ ಕ್ರಿಯಾಶೀಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಕ್ರಿಯಾಶೀಲವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಶ್ರೀಯುತ ರಾಘವೇಂದ್ರ ಭಟ್ ಅವರಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳು ಇ ಡಬ್ಲ್ಯೂ ಎಸ್ ಸ್ಕೀಮ್ ಬಗ್ಗೆ ಯಾಕೆ ನೀವು ಸಮಾಜದ ಎಲ್ಲ ಕಡೆ ಓಡಾಡ್ತಿರ್ತೀರ, ಸಮಾಜದ ನೋವು ನಲಿವುಗಳನ್ನು ನಿಮಗೆ ಗೊತ್ತಿದೆ. ಈ ಇ ಡಬ್ಲ್ಯೂ ಎಸ್ ಸ್ಕೀಮಿನ ಬಗ್ಗೆ ಮತ್ತು ಈಗ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ತಮ್ಮ ಮಾತೇನು? ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ಅಶೋಕ್ ಕಾರ್ನಳ್ಳಿ ಅವರು ಸಭೆಯನ್ನು ಕರೆದು ಮುಂದೆ ನಾವು ಯಾವ ರೀತಿಯಾಗಿ ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ನಮ್ಮ ಮಹಾಸಭಾದಲ್ಲಿ ಚರ್ಚೆಯನ್ನು ಮಾಡಿಯಾಗಿದೆ. ಮುಂದಿನ ವಾರದಲ್ಲಿ ಒಂದು ನಮ್ಮ ಸಮಾಜದ ಮುಖಂಡರನ್ನು ಸೇರಿಸಿ ಒಂದು ಮೀಟಿಂಗನ್ನು ಮಾಡಿ ತದನಂತರದ ಹೋರಾಟದ ರೂಪರೇಷೆಯನ್ನು ನಮ್ಮ ಅಶೋಕ್ ಕಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡುವರಿದ್ದೇವೆ. ಈ ಇ ಡಬ್ಲ್ಯೂ ಎಸ್ ಎನ್ 2019 ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಆರ್ಥಿಕವಾಗಿ ಹಿಂದುಳಿದಂತಹ ಮೇಲ್ವರ್ಗದವರಿಗೆ ಇದನ್ನು ಜಾರಿಗೆ ತಂದರು. ಮೇಲ್ವರ್ಗದಲ್ಲಿ ಸುಮಾರು ನಮ್ಮ ದೇಶದಲ್ಲಿ 144 ಜಾತಿ ಇದೆ. ಆ 144 ಜಾತಿಯಲ್ಲಿ ನಾವು ಬ್ರಾಹ್ಮಣರು ಇದ್ದೇವೆ. ಇದು ಬ್ರಾಹ್ಮಣರಿಗಾಗಿ ಮಾತ್ರ ಮೀಸಲಾತಿ ಅಲ್ಲ, ಮೇಲ್ವರ್ಗದ 144 ಜಾತಿ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಬ್ರಾಹ್ಮಣ, ಆರ್ಯವೈಶ್ಯ, ಮೊದಲಿಯಾರ್ ಮತ್ತು ಜೈನ ಸಮಾಜ ಇದೆ, ನಗರ್ತಕರ್ ಸಮಾಜ ಇದೆ. ಹಾಗಾಗಿ ಇಲ್ಲಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಸಿಗಬೇಕಾದಂತಹ ಈ ಆರ್ಥಿಕವಾಗಿ ಹಿಂದುಳಿದಂತಹ ಮೇಲ್ವರ್ಗದವರಿಗೆ ನಮ್ಮ ಬ್ರಾಹ್ಮಣರಲ್ಲಿ ಬಹಳ ಬಡವರಿದ್ದಾರೆ. ನಾವು ನಗರ ಪ್ರದೇಶದಲ್ಲಿ ನಾವು ಆಲೋಚನೆ ಮಾಡೋದಿಲ್ಲ, ಹಳ್ಳಿ ಭಾಗದಲ್ಲಿ ನಮ್ಮಲ್ಲಿ ಬಹಳಷ್ಟು ಇದರಿಂದ ಸಂಕಷ್ಟಕ್ಕೆ ಒಳಗಾದವರಿದ್ದಾರೆ. ಈ ಒಂದು ಮೀಸಲಾತಿ ಅಡಿಯಲ್ಲಿ ನಮಗೆ ಇ ಡಬ್ಲ್ಯೂ ಎಸ್ ಜಾರಿಯಾದರೆ ಸುಮಾರು 15 ರಿಂದ 20 ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಈಗ ಒಂದು ವಿಚಾರ, ಯಾಕೆಂದರೆ ಈಗ ಹಲವಾರು ನಮ್ಮ ರಾಜಕೀಯ ನಾಯಕರಿದ್ದಾರೆ, ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆಯಾ? ನಮ್ಮ ಬ್ರಾಹ್ಮಣರು ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವರು ಭಯ ಬೀಳ್ತಾರೆ ಇಂಥ ಸಂದರ್ಭದಲ್ಲಿ, ಯಾಕೆಂದರೆ ಬ್ರಾಹ್ಮಣರು ಓಟ್ ತೆಗೆದುಕೊಂಡು ಬರತಕ್ಕಂಥ ಎಮ್ ಎಲ್ ಎಗಳು ಆ ಕೋಟಲ್ಲಿ ಗೆಲ್ತಾರೆ, ನಂತರ ಬ್ರಾಹ್ಮಣರ ಪರ ಯಾಕೆ ನಿಲ್ಲೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನಾವು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ನಾವು ಒಂದು ಏನಾಗಿದೆ ನಮ್ಮ ಸಮಾಜಕ್ಕೆ ಅಂತಂದರೆ, ಒಂದು ಪಕ್ಷ ಹೇಳುತ್ತದೆ ನಾವು ಇವ್ರಿಗೆ ಏನೂ ಅನುಕೂಲ ಮಾಡದೆ ಹೋದರೂ ನಮಗೆ ಇವರು ಮತ ಮಾಡ್ತಾರೆ, ಓಟ್ ಹಾಕ್ತಾರೆ ಅನ್ನುವಂಥ ಒಂದು ಆಲೋಚನೆ ಇದೆ, ಭ್ರಮೆಯಲ್ಲಿದ್ದಾರೆ. ಇನ್ನೊಂದು ಪಕ್ಷ ಹೇಳುತ್ತೆ ಇವ್ರಿಗೆ ಏನು ಮಾಡಿದ್ರೂ ನಮಗೆ ಇವ್ರು ಓಟ್ ಹಾಕೋದಿಲ್ಲ, ಹಾಗಾಗಿ ನಾವು ಇವ್ರಿಗೆ ಏನು ಮಾಡೋದು ಬೇಡ ಅನ್ನುವಂಥ ಆಲೋಚನೆಯಲ್ಲಿದ್ದೆ. ಈ ಒಂದು ತಿರಸ್ಕಾರ ಮನೋಭಾವದಿಂದ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಸರ್ಕಾರದ ಯೋಜನೆಗಳಾಗಲಿ ಅಥವಾ ಇ ಡಬ್ಲ್ಯೂ ಎಸ್ನ ಈಗಿನ ಒಂದು ಸ್ಥಿತಿಗೆ ಈ ರಾಜಕೀಯ ಪಕ್ಷಗಳ ಒಂದು ಈ ರೀತಿಯಾದಂತಹ ಮನೋಸ್ಥಿತಿಯೇ ನಮಗೆ ಕಾರಣ ಅಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್.